ಮುದ್ದು ಬಂಗಾರ. ನೀನ್ ಎಲ್ಲಿಗೂ ಹೋಗ್ತಾ ಇಲ್ಲ, ಇನ್ನು ಒಂದೇ ಒಂದು ಹೆಜ್ಜೆ ಮುಂದೆ ಇಟ್ಟರು ನೀನ್ ನನ್ನ ತಮ್ಮ ಅನ್ನೋದನ್ನೇ ಮರೆತು ಬಿಡ್ತೀನಿ. ವಾವಣ್ಣ ಗುಂಡಾರ್ಸು, ಎಲ್ರಿಗೂ ನೀನ್ ಏನು ಅನ್ನೋ ಸತ್ಯ ಈಗ್ಲಾದ್ರೂ ಗೊತ್ತಾಗ್ಲಿ. ಖಾಲಿದ್ ಬಾವನ್ ಕೊಲೆ ಆಗಿದ್ದೀನ, ನೀವು ಮನೆಯಿಂದ ಹೊರಗಡೆ ಹೋಗಿದ್ದನ್ನ ನಾನೇ ನೋಡಿದ್ದೀನಣ್ಣ. ಆದ್ರೆ ಈ ಸತ್ಯನ ನಾನೇ ಎಲ್ರಿಂದ ಮುಚ್ಚಿಟ್ಟೆ. ನಿಮ್ಮೇಲೆ ತುಂಬಾ ವಿಶ್ವಾಸ ಇಟ್ಟಿದ್ದೆ, ಈ ವಿಶ್ವಾಸಕ್ಕೆ ನನಗೆ ಶಿಕ್ಷೆ ಆಗ್ಲೇಬೇಕು. ನನಗೆ ಶಿಕ್ಷೆ ಅಂತೂ ಆಗ್ಲೇಬೇಕು ಅಲ್ವಾ ಅಣ್ಣ? ಗುಂಡಾರ್ಸಿ ಗುಂಡಾರ್ಸಿ ಅಣ್ಣ, ನನ್ನ ಗುಂಡಾರ್ಸಿ. ಯಾಕೆ ಸುಮ್ಮನಿದ್ದೀರಾ? ಮೊದ್ಲು ನನ್ ಮೇಲೆ ಗುಂಡು ಹಾರಿಸಿ ನನ್ನ ಮತ್ತೆ ನನ್ನ ಹೊಟ್ಟೆನಲ್ಲಿರೋ ಮಗು ಪ್ರಾಣ ತೆಗಿರಿ. ಅಲ್ಲ, ನನ್ನ ಕ್ಷಮಿಸಲ್ಲ. ಖಾಲಿದ್ ಬಾಯಿಜಾನ್ನ ನೀವು ಕೊಲೆ ಮಾಡ್ತಿದ್ದನ್ನ ನಾನೇ ನನ್ನ ಕಣ್ಣಾರೆ ನೋಡಿದ್ದೀನಿ. ನಿಮ್ ಎದುರು ಕೈ ಮುಗಿತೀನಿ, ನಿಮ್ ಕಾಲಿಗೆ ಬೀಳ್ತೀನಿ. ನನ್ನ ನನ್ನ ಕ್ಷಮಿಸಿ ಖಾಲಿದವ್ರೆ, ನನ್ನ ಕ್ಷಮಿಸ್ಬಿಡಿ. ಇನ್ಮೇಲೆ ನಾನು ಯಾವತ್ತೂ ಇಂಥ ಕೆಲಸ ಮಾಡಲ್ಲ, ಇನ್ಮೇಲೆ ಯಾವತ್ತೂ ಇಂಥ ಕೆಲಸ ಮಾಡಲ್ಲ. ಆದ್ರೆ ನಾನು ಮೌನವಾಗಿದ್ದೆ, ತುಂಬಾ ಸ್ವಾರ್ಥಿ ಆಗ್ಬಿಟ್ಟೆ ನಾನು. ಯಾಕಂದ್ರೆ ಅವತ್ತೆ ಗೊತ್ತಾಯ್ತು ನಾನು ತಾಯಿ ಆಗ್ತಿದ್ದೀನಿ ಅನ್ನೋ ವಿಷಯ. ನನ್ನಿಂದ ತುಂಬಾ ದೊಡ್ಡ ಅಪರಾಧ ಆಗೋಯ್ತು. ನಾನು ಸಿಹಿ ಪರ ಮಾತಾಡ್ಲಿಲ್ಲ, ನಾನು ಅನ್ಸಾರಿ ಸಾಹೇಬ್ರ ಹತ್ರ ಎಲ್ಲ ಸತ್ಯನ ಹೇಳಕ್ಕಾಗ್ಲಿಲ್ಲ. ಅವತ್ತೆ ಎಲ್ಲ ಹೇಳಿದಿದ್ರೆ ಇವತ್ತು ಇಷ್ಟು ಜನಗಳ ಜೀವ ತೊಂದರೆಗೆ ಸಿಕ್ಕಾಕೋತಿರ್ಲಿಲ್ಲ. ಅಶ್ವಕ್ ಅಶ್ವಕ್ ನಿಲ್ಸಿ, ಇದನ್ನೆಲ್ಲ ಹೋಗಲೆ. ಅಶ್ವಕ್, ಅಶ್ವಕ್ ಯಾಕೋ ನನ್ನ ಮಾತನ್ನ ಕೇಳಲ್ಲ ನೀವು? ಯಾಕೆ ನನ್ನ ಕೈಯಿಂದ ಅಪರಾಧ ನಡೆಯೋ ಹಾಗೆ ಮಾಡ್ತೀರಾ ನೀವು? ಯಾಕೆ ಸ್ವಲ್ಪ ಜನರು ಬೇಕು, ಈಗಿಂದೀಗ್ಲೇ ಮನೆಗೆ ಕಳ್ಸು. ಕಾವಲ್ ಗಾಯಕ್ಕೆ ಬೇಗ ಕಳ್ಸು, ಬೇಗ ಕಳ್ಸು. ಏನ್ ಮಾಡ್ತಿದ್ಯಾ ಅಸ್ಗರ್? ಖಂಡಿತ ಇದು ಒಳ್ಳೇದಲ್ಲ. ನೀನ್ ಮಾಡ್ತಾ ಇರೋದನ್ನೆಲ್ಲ ಆ ದೇವ್ರು ನೋಡ್ತಾ ಇದ್ದಾನೆ, ಯಾವತ್ತಿಗೂ ನಿನ್ನ ಕ್ಷಮಿಸೋದಿಲ್ಲ. ಯಾಕ್ ನೀನ್ ಹೀಗೆಲ್ಲ ಮಾಡ್ತಾ ಇದ್ಯಾ? ಅಮ್ಮಿ ಜಾನ್,
ನಮಗೆ ಬೇಕಾದಷ್ಟು ಸಂಪತ್ತು ಸಿಗುತ್ತೆ ಇದೊಂದೇ ಮಿಷನ್ ಇಂದ. ಬೇಕಾದಷ್ಟು ಸಿಹಿಗೆ ಆಶ್ರಯ ಕೊಟ್ಟು ನಾವೆಷ್ಟು ದೌಲತ್ ಕಳಿಸಿದೀವಿ ಅಂದ್ರೆ ಇಡೀ ಜಗತ್ತಲ್ಲಿರೋ ಸಂಪತ್ತು ನಮ್ ಕಾಲಿನ ಒಳಗೆ ಬಂದ್ಬಿಡುತ್ತೆ. ಕಾಲ ಹತ್ರ ನನ್ನ ನೀವೆಲ್ಲರೂ ಕ್ಷಮಿಸ್ಬಿಡಿ. ನನ್ನ ಈ ಉದ್ದೇಶಕ್ಕೆ ನಿಮ್ಮನ್ನೆಲ್ಲ ದೇಶನ ನಾನು ನೋಡ್ತಾನೆ ಇದ್ದೀನಿ. ನಿನ್ನ ಉದ್ದೇಶ ಏನು ಅಂತ? ನೀನಿಡೀ ಜಗತ್ನಲ್ಲಿರೋ ಸಂಪತ್ತನ್ನೆಲ್ಲ ಗಳಿಸ್ಬಹುದು, ಆದ್ರೆ ನಿನಗೆ ಜೀವನದಲ್ಲಿ ನೆಮ್ಮದಿ ಅನ್ನೋದು ಯಾವತ್ತೂ ಸಿಗಲ್ಲ. ಆ ದೇವರು ನಿನಗೆ ಎಂತ ಶಿಕ್ಷೆ ಕೊಡ್ತಾನೆ ಅಂದ್ರೆ ನೀನು ಸಾವು ಬೇಕು ಅಂತಂದ್ರು ಆ ದೇವರು ನಿನಗೆ ನೆಮ್ಮದಿ ಸಾವು ಕೊಡಲ್ಲ. ನಿನ್ನ ಹಣೆಯಲ್ಲಿ ಸಾವನ್ನು ಬರ್ದಿಲ್ಲ ಆ ದೇವರು. ಅಬ್ಬು ಜಾನ, ದೇವರು ನಿಮ್ಮ ಉಳ್ದಿರೋ ಜೀವನನ ನೆಮ್ಮದಿಯಿಂದ ಕಳಿಯೋ ಹಾಗೆ ಮಾಡ್ಲಿ. ನೀವು ನನ್ ಬಗ್ಗೆ ಚಿಂತೆ ಮಾಡ್ಬಿಡಿ. ನೋಡ್ತಾ ಇರಿ ಅಬ್ಬುಜಾನ್, ಈ ಜಗತ್ತಲ್ಲಿರೋ ಶ್ರೀಮಂತರ ಪಟ್ಟಿಯಲ್ಲಿ ನನ್ನ ಹೆಸರು ಶಾಮೀಲ್ ಆಗುತ್ತೆ. ನೋಡ್ತಾ ಇರಿ ನೀವು. ಶ್ರೀಮಂತ್ರ ಮತ್ತೆ ನೀವು? ಈ ಜಗತ್ತಿನ ಅತಿ ಬಡ ವ್ಯಕ್ತಿ ಆಗ್ತೀರಾ ನೀವು. ನಿಮ್ಮ ಹತ್ರ ಹೆಂಡತಿ ಇರಲ್ಲ, ಮಗು ಇರಲ್ಲ, ತಮ್ಮ ಇರಲ್ಲ, ತಂಗಿನೂ ಇರಲ್ಲ, ಹೆತ್ತಿರೋ ತಂದೆ ಮತ್ತೆ ತಾಯಿನೂ ಇರಲ್ಲ. ನರಕದಲ್ಲೂ ನಿಮಗೆ ಜಾಗ ಸಿಗಲ್ಲ. ಅರ್ಥ ಆಯ್ತಾ ನಿಮ್ಗೆ? ಇವರೆಲ್ಲರ ಮೇಲೆ ಕಣ್ಣಿಟ್ಟಿರು, ಅನುಕಂಪ ತೋರಿಸ್ಬೇಡ. ಇವ್ರು ನನ್ನ ಕುಟುಂಬದವರು ಅನ್ನೋದನ್ನೇ ಮರ್ತ್ಬಿಡು. ಯಾರು ಮನೆಯಿಂದ ಆಚೆ ಹೋಗ್ಬಾರ್ದು, ಪೊಲೀಸ್ ಹತ್ರಕ್ಕೂ ಹೋಗ್ಬಾರ್ದು. ಮಿಷನ್ ಪೂರ್ತಿಯಾಗೋರ್ಗೂ ಯಾರ ಧ್ವನಿನೂ ಮನೆಯಿಂದ ಆಚೆ ಹೋಗ್ಬಾರ್ದು. ಅರೆ ಅರೆ, ಇದು ನಮ್ ಮುಕ್ತ ಅಲ್ವಾ? ಅರೆ ಮುಕ್ತ, ನೀನ್ ಟ್ಯಾಕ್ಸಿ ಓಡಿಸ್ತಿದ್ಯಾ? ಯಾರಾದ್ರೂ ಶುರು ಮಾಡ್ಬೇಕಾಗಿತ್ತಲ್ವಾ? ನಾನಂತೂ ಮೊದಲೇ ಸಲ ಯಾವ್ದೋ ಒಂದು ಹೆಂಗಸು ಟ್ಯಾಕ್ಸಿ ಓಡಿಸೋದನ್ನ ನೋಡ್ತಾ ಇದ್ದೀನಿ. ಮಿಸ್ಟರ್ ಕಶ್ಯಪ್ ಅವ್ರೆ, ನೀವು ನನ್ ಮೊದಲನೇ ಪ್ಯಾಸೆಂಜರ್ ಆಗೋದಕ್ ಬಯಸ್ತೀರಾ? ನೀನು ಈ ಖಾಕಿ ಯೂನಿಫಾರ್ಮ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೀಯಾ, ಇಲ್ಲ ಅಂತ ಹೇಗ್ ಹೇಳಕ್ಕಾಗತ್ತೆ? ಟ್ಯಾಕ್ಸಿ ಡ್ರೈವರ್ ಜೊತೆ ಫ್ಲರ್ಟ್ ಮಾಡ್ತಿದ್ದೀರಾ ನೀವು? ಮಾಡ್ತೀನಿ. ಅಯ್ಯೋ ಬೇಡ ಬೇಡ ಮೇಡಮ್, ನಾನು ನಿಮ್ ಜೊತೆ ಸುತ್ತಾಡಕ್ ಹೋಗಕ್ ಮನ್ಸಿದೆ. ಆದ್ರೆ ಒಂದ್ ನಿಮಿಷ ನನ್ ಮಗನ ಹತ್ರ ಕೇಳಿ ನೋಡ್ತೀನಿ. ಹೋಗಕ್ ಇಷ್ಟ ಇದೆಯಾ? ಒಂದು ಷರತ್ತಿದೆ ಇವ್ರದು. ಏನದು ಷರತ್ತು? ಏನಂದ್ರೆ ನೀವು ಮೀಟರ್ ಹಾಕ್ಬೇಕು ಮತ್ತೆ ನಮ್ ಹತ್ರ ಬಾಡಿಗೆ ಇಸ್ಕೋಬೇಕು. ಸರಿ ನಡೀರಿ, ನಿಮ್ ಮಗನ್ ಕೈಯಾರೆ ನನ್ ಮೊದಲನೇ ಪೋಣಿ ಆಗ್ಲಿ. ಸರಿ ಬನ್ನಿ. ಮತ್ತೆ ಎಸ್ ನಡೀರಿ. ಗಣಪತಿ ಬಪ್ಪ ಮಂಗಳ ಮೂರ್ತಿ, ಗಣಪತಿ ಬಪ್ಪ ಮಂಗಳ ಮೂರ್ತಿ, ಗಣಪತಿ ಬಪ್ಪ ಮೋರಯ್ಯ, ಗಣಪತಿ ಬಪ್ಪ ಮೋರ್ಯ, ಮಂಗಳ ಮೂರ್ತಿ ಮೋರಯ್ಯ, ಗಣಪತಿ ಬಪ್ಪ ಮೋರ್ಯ.